ಗುಣಗಾನ. ಇದು ನಮ್ಮನೆ ಜೇನು, ನೋಡಿದ್ರಲ್ಲ. ಇದು ನಮ್ಮನೇಲಿ ಉಪ್ಪರ್ಕೆಯಲ್ಲಿ ಕಟ್ಕೊಂಡಿದ್ದೆ ಅಂತ ತೋರಿಸಿದ್ದೆ ನಿಮಗೆ, ವಿಡಿಯೋ ಹಾಕಿದ್ದೆ. ಯಾರ್ಯಾರು ನೋಡಿಲ್ವ ಅವರೆಲ್ಲ ಒಂದ್ಸರಿ ವಿಡಿಯೋ ನೋಡ್ಕೊಂಬನ್ನಿ. ಈಗ ಮಳೆ ಬರ್ತಾ ಇದೆ. ಇದು ಹಂಚು ಸ್ವಲ್ಪ ಮಳೆಗೋ ಇದು ಮಂಗಲೋ ಬಂದಿದ್ದು ಅಥವಾ ಗಾಳಿಗೋ ಹಂಚು ತುಂಬ ಜಾರಿಬಿಟ್ಟಿದೆ ನೋಡಿ. ಇದು ಮಳೆ ನೀರು ಬರ್ತಾ ಇದೆ ಒಳಗಡೆ. ಇದು ಸರಿ ಮಾಡಲಿಕ್ಕೆ ನನಗೂ ಭಯ, ಯಾಕೆಂದರೆ ಜೇನು ನಮ್ಮನೆ ಜೇನು ಅಂತ ಮುಟ್ಟೋ ಹಾಗಿಲ್ಲ. ನಮ್ಮನೆ ಜೇನು ನಮ್ಮನೆ ಬೆಕ್ಕು ಅಂತ ಮುದ್ದು ಮಾಡ್ಬೋದು ನಾವು, ನಮ್ಮನೆ ನಾಯಿ ಅಂತ ಮುದ್ದು ಮಾಡ್ಬೋದು, ಆದರೆ ಇದು ನಮ್ಮನೆ ಜೇನು ಅಂತ ಮುದ್ದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವು ಆಮೇಲೆ ನನಗೆ ಹುಟ್ಟಲಿಲ್ಲ ಅನಿಸ್ಬಿಡ್ತವೆ. ಅದಕ್ಕೋಸ್ಕರ ದೂರದಿಂದ ನೋಡಿ ಏನಾದ್ರು ವ್ಯವಸ್ಥೆ ಮಾಡಬೇಕು. ಇದಕ್ಕೆ ನೀರು ಇಳಿತಾ ಇದೆ, ಮಳೆ ಬರ್ತಾ ಇದೆ, ನಿನ್ನೆಯಿಂದ ನೀರು ಇಳಿತಾ ಇದೆ ಕೆಳಗಡೆ. ಹಂಚಿನೊಂಚೂರು ಸರಿ ಮಾಡಿಸ್ಬೇಕು. ಅದು ಇಲ್ಲಿಂದ ಸರಿ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಇಲ್ಲಿಂದ ಕೈ ಹಾಕಿಬಿಟ್ರೆ ಅವು ಹೊಡಿತವೆ, ಜೇನುಗಳು ಕಚ್ಚುತ್ತವೆ. ಅದಕ್ಕೋಸ್ಕರ ನಾನು ರಾತ್ರಿ ಬಂದಿಲ್ಲ, ಒಂದು ಬಕೆಟ್ ಇಟ್ಟು ಹೋಗಿದ್ದೀನಿ ನೋಡಿ. ನೀರು ಬರುತ್ತೆ, ಓಕೆ ನೀರು ಇಳಿಯತ್ತೆ ಅಂಥೇಳಿ, ಆದರೂ ಸೋರತ್ತೆ ಕೆಳಗೆ ಅಂತ ನಾವೇನು ಹಾರಿ ಹೋಯ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಹೋಗಲಿಲ್ಲ ಅವು, ಅದು ಮಳೆ ಬಂದರೂ ಸಹ ಬಿಟ್ಟೋಗಿಲ್ಲ, ಅಲ್ಲೇ ಕೂತ್ಕೊಂಡಿದ್ದಾವೆ. ಇವತ್ತೇನು ಹೊರಗಡೆ ಹೋಗೋ ಥರ ಕಾಣೋದಿಲ್ಲ, ಒಳಗೇ ಇದೆ, ಮನೆ ಒಳಗೆ ಇದ್ದಾವೆ. ಸುಮಾರು ನೀರು ಬರ್ತಾ ಇದೆ. ಇನ್ನು ಮಳೆ ಜಾಸ್ತಿ ಆದರೆ ಯಾರು ಸರಿ ಮಾಡ್ತಾರೆ ನೋಡಿ, ಹಂಚನ ಸರಿ ಮಾಡಿಸ್ಬೇಕು. ಆದರೆ ಪಾಪ ಈ ಜೇನುಗಳು ಮಾತ್ರ ನಮ್ಮನೆ ಬಿಟ್ಟು ಹೋಗಿಲ್ಲ ನೋಡಿ. ಇದೆ ಇಷ್ಟು ಚಂದ ಗೂಡು ಕಟ್ಕೊಂಡು ಇಲ್ಲೇ ಇದ್ದಾವೆ. ಇದೆ ನೀರು ಬೀಳ್ತಾ ಇದೆ ಪಾಪ, ಅವಕ್ಕೆ ನೀರು ಬೀಳ್ತಾ ಇದೆ. ನನಗೆ ಪಾಪ ಅನ್ನಿಸ್ತಾ ಇದೆ, ಪಟ್ಟನ್ನು ಹೋಗಿ ಯಾರನ್ನಾರು ಒಂಚು ಕರ್ಕೊಂಬಂದು ಈ ಹಂಚನ ಮೊದಲು ನಾನು ಸರಿ ಮಾಡಿಸ್ತೀನಿ ನೋಡೋಣ.